ಗುರುಗಳು ನನ್ನ ಆಹ್ವಾನದ ಕರೆಗೆ ಮನ್ನಣೆ ಕೊಟ್ಟು ಬಂದಿರುವುದು ನಮ್ಮ ಕುಟುಂಬದ ಸೌಭಾಗ್ಯ. ಬರದೇ ಇರುವುದು ಹೇಗೆ ವಾಜಶ್ರವಸ? ನೀನು ಕೈಗೊಂಡಿರುವ ವಿಶ್ವಜಿತ್ ಯಾಗ ನನಗೆ ತಿಳಿದ ಮಟ್ಟಿಗೆ ಎಷ್ಟೋ ವರ್ಷಗಳ ನಂತರ ಆಗುತ್ತಿದೆ. ಅದು ನನ್ನ ಶಿಷ್ಯನಿಂದೆಂದಾದ ಮೇಲೆ ಬರಲೇಬೇಕಲ್ಲವೇ? ಧನ್ಯನಾದೆ ಗುರುದೇವ. ಗುರುಗಳಿಗೆ ಅರ್ಘ್ಯಪಾದ್ಯಗಳನ್ನು ಅಣಿಮಾಡಿ. ನಿಮ್ಮ ಕುಮಾರನನ್ನು ಪಡೆದ ನೀವೇ ಧನ್ಯರು. ನಿಮ್ಮ ಕೀರ್ತಿಯನ್ನು ಬೆಳಗುತ್ತಾನೆ. ಶಿಷ್ಯ ವಾತ್ಸಲ್ಯದಿಂದ ನೀವು ನುಡಿಯುತ್ತಿದ್ದೀರಿ ಎಂದು ನನಗೆ ಗೊತ್ತಿದೆ. ನನಗೂ ಅವನ ಬುದ್ಧಿಯ ಮೇಲೆ ವಿಶ್ವಾಸವಿದೆ. ಆದರೆ ಅತಿ ಬುದ್ಧಿವಂತಿಕೆ ತೋರಿಸಬಾರದು ಅಷ್ಟೇ. ಈಗ ಆ ಮಾತೇಕೆ? ಬಾ ನಚಿಕೇತ. ಅಮ್ಮ, ನಿನ್ನನ್ನು ಯಾವಾಗ ನೋಡುತ್ತೇನೋ ಎನ್ನಿಸಿತ್ತು. ಗುರುಗಳು ಬಾ ಎಂದ ಕೂಡಲೇ ನಾನು ಹೊರಟು ಬಿಟ್ಟೆ. ಏಕೆ ಸ್ವಾಮಿ, ಏನಾಯ್ತು? ಎಡಗಣ್ಣು ಅದರುತ್ತಿದೆ, ಏಕೆಂದು ಗೊತ್ತಾಗುತ್ತಿಲ್ಲ. ಬೆಳಗ್ಗೆ ಏಳುವಾಗಲೇ ಎರಡು ಸಲ ಅದರಿತ್ತು. ವಾಯುವಿನಿಂದ ಹಾಗಾಗಿರಬಹುದು. ಯಜ್ಞದ ಕಡೆ ಗಮನ ಕೊಡಿ. ಯಾವುದರ ಸೂಚನೆ? ನನ್ನ ಈ ಯಾಗಕ್ಕೆ ಯಾರ ವಿಘ್ನದ ಯೋಚನೆ ತುಂಬಿದೆ? ನಚಿಕೇತ ಅಲ್ಲೇಕೆ ಬಂದ? ತನ್ನ ಪಾಡಿಗೆ ತಾನು ಆಟವಾಡಿಕೊಳ್ಳಬಾರದೆ? ನಚಿಕೇತ ಬಲಿಕಂಬದ ಕಡೆ ಯಾಕೆ ಬಂದ? ಅವನನ್ನು ಹೊರಗೆ ಕಳುಹಿಸು. ಹಾ ನಚಿಕೇತ, ಆ ಜಾಗದಿಂದ ಹೊರಗಡೆ ಬಾ, ಅಲ್ಲಿ ನಿಲ್ಲಬೇಡ. ನಚಿಕೇತ ಅಲ್ಲೇಕೆ ನಿಂತ? ಮೊದಲೇ ಅವನ ತಂದೆ ಮುಂಗೋಪಿ, ಹೋಗಿ ಹೋಗಿ ಯೂಪಸ್ತಂಭದ ಮುಂದೆ ನಿಲ್ಲುವುದೇ? ವಾಜಶ್ರವಸರು ಏನು ಮಾಡುತ್ತಾರೋ? ನಚಿಕೇತ, ಅಲ್ಲಿ ನಿನಗೇನು ಕೆಲಸ? ದೂರ ತೊಲಗು. ತಂದೆಯೇ, ಯಾಗದಲ್ಲಿ ಕುಳಿತವರಿಗೆ ಸಿಟ್ಟು ಬರಬಾರದಲ್ಲವೇ? ಅಧಿಕ ಪ್ರಸಂಗಿ, ನನ್ನನ್ನೇ ಪ್ರಶ್ನೆ ಮಾಡುತ್ತೀಯ? ನನ್ನ ತಪ್ಪಿದ್ದರೆ ಕ್ಷಮಿಸಿ. ನಾನು ಒಂದು ಪ್ರಶ್ನೆ ಕೇಳಬೇಕಿದೆ, ತಾವು ಅದಕ್ಕೆ ಉತ್ತರಿಸಿ. ಇದು ಪ್ರಶ್ನೆಗೆ ಸೂಕ್ತ ಕಾಲವಲ್ಲ, ಆಮೇಲೆ ಕೇಳು. ಮೊದಲು ಇಲ್ಲಿಂದ ಹೊರಡು. ಈ ಯಾಗಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಸಮಾಧಾನ ಚಿತ್ತದಿಂದ, ಸಂಕಲ್ಪದಿಂದ ಉತ್ತರಿಸಬೇಕು. ಅದೇನೆಂದು ಬೊಗಳು. ಮತ್ತೆ ನಿಮ್ಮಲ್ಲಿ ಕೋಪ ತುಂಬಿದೆ, ಅದನ್ನು ಕಳೆದು ಉತ್ತರಿಸಬೇಕು. ನಿನ್ನಂತಹ ಅಧಿಕ ಪ್ರಸಂಗಿ ಮಗನನ್ನು ಪಡೆದ ಮೇಲೆ ಕೋಪವಿರದೇ ಇರುತ್ತದೆಯೇ? ಅದೇನೆಂದು ಕೇಳಿ ತೊಲಗು. ನೀವು ನಿಮ್ಮಲ್ಲಿರುವ ಸರ್ವಸ್ವಗಳನ್ನು ಅರ್ಪಿಸಬೇಕು ಎಂದು ಕೇಳಿದ್ದೇನೆ. ಅರ್ಪಿಸಲಿರುವ ವಸ್ತುಗಳಲ್ಲಿ ನಾನು ಕೂಡ ಒಬ್ಬ ತಾನೆ? ಹೌದು. ಹಾಗಾದರೆ ನನ್ನನ್ನು ಯಾರಿಗೆ ಕೊಡುತ್ತೀರಿ? ಹೇಳಿ ತಂದೆ, ನನ್ನನ್ನು ಯಾರಿಗೆ ಕೊಡುತ್ತೀರಿ? ಹೇಳಿ, ನನ್ನನ್ನು ಯಾರಿಗೆ ಕೊಡುತ್ತೀರಿ? ನಿನ್ನನ್ನು ಮೃತ್ಯುವಿಗೆ ಕೊಡುತ್ತೇನೆ. ನಿಜವಾಗಿಯೂ ಸಂಕಲ್ಪ ಮಾಡಿಕೊಡುತ್ತಿದ್ದೀರಾ? ಈಗೋ ನೋಡುತ್ತಿರು. ನನ್ನ ದೇಹದಿಂದಲೇ ಹುಟ್ಟಿದ ಇವನನ್ನು ಕೊಡುತ್ತಿದ್ದೇನೆ. ಯಮ, ಇದನ್ನು ಸ್ವೀಕರಿಸು. ಯಮಾಯ ಸ್ವಾಹ, ಯಮಾಯ ಸ್ವಾಹ, ಯಮಾಯ ಸ್ವಾಹ. ಹ್ಮ್
ಮಹಾರಾಜಗಳಾದ ಯಮಧರ್ಮನ ಅರಮನೆಯಲ್ಲಿದೆ. ದಯಮಾಡಿ ಆ ಮಾರ್ಗ ತೋರಿಸುವಿರಾ? ಬಾಲಕ, ನಿನ್ನ ಸೌಜನ್ಯ ನನಗೆ ಮೆಚ್ಚುಗೆ ಆಯಿತು. ಯಮಧರ್ಮನ ಅರಮನೆ ಇದೇ ದಿಕ್ಕಿನಲ್ಲಿ ಹೋದರೆ ಎದುರಾಗುತ್ತದೆ. ಆದರೆ ಅವರು ನಗರದಲ್ಲಿಲ್ಲ. ನೀನು ಯಾವ ಲೋಕದಿಂದ ಬಂದಿರುವೆ ಮಗು? ಭೂಲೋಕದಿಂದ ಬಂದಿರುವೆನು ಸ್ವಾಮಿ. ನನಗೆ ಯಮಧರ್ಮನ ಭೇಟಿ ಎಂದಿಗೆ ಸಿಗುವುದು? 3 ದಿನಗಳ ನಂತರ ಬರುತ್ತಾರೆ, ಆಗ ನೀನು ಭೇಟಿಯಾಗಬಹುದು. ಧನ್ಯವಾದಗಳು. ನಿನಗೆ ಮಂಗಳವಾಗಲಿ. ಚಿತ್ರಗುಪ್ತ, ಈ ಬಾಲಕ ಬಂದು ಎಷ್ಟು ದಿನವಾಗಿದೆ? ಪ್ರಭು, 3 ದಿನಗಳು ಕಳೆದಿವೆ. ಇವನ ತಂದೆ ವಾಜಶ್ರವಸ ವಿಶ್ವಜಿತ್ ಯಾಗ ಮಾಡುತ್ತಿರುವಾಗ ನಚಿಕೇತನನ್ನು ನಿಮಗೆ ಅರ್ಪಿಸಿದ್ದಾನೆ. ಅಂದರೆ ಈ ಬಾಲಕ 3 ದಿನಗಳಿಂದ ನಮಗಾಗಿ ಕಾಯುತ್ತಿದ್ದಾನೆ. ಚಿತ್ರಗುಪ್ತ ವಾಜಶ್ರವಸ ನಚಿಕೇತನನ್ನು ನಮಗಾಗಿ ನೀಡಿದ್ದಾನೆ ಎಂದ ಮೇಲೆ ಇವನು ನಮ್ಮ ಅತಿಥಿಯಲ್ಲವೇ? ನಿಜ ಪ್ರಭು, ನಮ್ಮಿಂದ ಅಪಚಾರವಾಗಿದೆ. ಈ ಬಾಲ ಬ್ರಾಹ್ಮಣನನ್ನು ಸತ್ಕರಿಸದೆ 3 ದಿವಸಗಳಿಂದ ಉಪವಾಸವಿರಿಸಿದ್ದೇವೆ. ಅನ್ನ ನೀರಿಲ್ಲದೆ ಅದೆಷ್ಟು ನೊಂದಿರುವನು. ಬಾಗಿಲು ತೆಗೆಸಿರಿ. ಮಗು ನಚಿಕೇತ. ಧರ್ಮ ದೇವತೆಯಾದ ಯಮಧರ್ಮನೇ, ನಿನಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಆಯುಷ್ಮಾನ್ ಭವ, ಮೊದಲು ನಿನ್ನ ಕ್ಷಮೆ ಕೇಳಬೇಕು. 3 ದಿನಗಳ ಕಾಲ ನಿನ್ನನ್ನು ಬಾಗಿಲಲ್ಲೇ ಕಾಯಿಸಿರುವೆ. ಅನ್ನ ಆಹಾರ ಇಲ್ಲದೆ, ಮಲಗಲು ವ್ಯವಸ್ಥೆ ಮಾಡದೆ ಕರ್ತವ್ಯ ಲೋಪ ಮಾಡಿರುವೆ. ಒಬ್ಬ ಬ್ರಾಹ್ಮಣನನ್ನು ಈ ರೀತಿಯಾಗಿ ನನ್ನ ಲೋಕದಲ್ಲಿ ಉಪಚರಿಸದೆ ಅಪಚಾರ ಮಾಡಿರುವುದಕ್ಕೆ ನನಗೆ ಅಪಕೀರ್ತಿ ಉಂಟಾಗುತ್ತದೆ. ಅದರ ಪರಿಹಾರ ಅರ್ಥವಾಗಿ ಒಂದೊಂದು ದಿನಕ್ಕೆ ಒಂದೊಂದು ವರಗಳಂತೆ 3 ವರಗಳನ್ನು ಕರುಣಿಸುತ್ತೇನೆ. ಮೊದಲ ವರ ಕೇಳು, ಅದನ್ನು ನೀಡುತ್ತೇನೆ. ಈ ಮೃತ್ಯು ದೇವತೆ
ನನ್ನ ವಿಷಯದಲ್ಲಿ ನನ್ನ ತಂದೆಯು ಶಾಂತ ಸ್ವರೂಪನು, ಪ್ರಸನ್ನ ಚಿತ್ತನು, ಕ್ರೋಧರಹಿತನೂ ಆಗಲಿ. ಯಮನ ಸಮೀಪಕ್ಕೆ ಹೋದ ನನ್ನ ಮಗನು ಏನು ಮಾಡುವನು ಎಂಬ ಕಳವಳವೂ ಹೋಗಲಿ. ಹಾಗೂ ನನ್ನ ತಂದೆ ಕೈಗೊಂಡಿರುವ ಯಾಗವು ಲೋಕ ಕಲ್ಯಾಣಾರ್ಥವಾಗಲಿ, ಅವರಿಗೆ ಪೂರ್ಣ ಫಲ ಸಿಕ್ಕಲಿ. ತಥಾಸ್ತು ನಚಿಕೇತ, ಇನ್ನೂ ಎರಡು ವರಗಳಿವೆ, ಕೇಳು. ಹೇ ಧರ್ಮದೇವತೆ, ಸ್ವರ್ಗದಲ್ಲಿ ರೋಗದಿಂದ ಯಾರೂ ನರಳುವುದಿಲ್ಲ, ಮುಪ್ಪಿನಿಂದ ಹೆದರುವುದಿಲ್ಲ, ಹಸಿವು ಬಾಯಾರಿಕೆಗಳಿಂದ ದಾಟಿ ಶೋಕವನ್ನು ಮೀರಿ ಅಂತ್ಯಲೋಕದಲ್ಲಿ ಸಂತೋಷವನ್ನು ಕಾಣುತ್ತಾನೆ. ಹೇ ಭಗವಂತ, ನೀನು ಆ ಸ್ವರ್ಗ ಪ್ರಾಪ್ತಿಗೆ ಸಾಧನಾಭೂತವಾದ ಅಗ್ನಿ ಎಂದು ತಿಳಿದಿರುವೆ, ನನಗೆ ಅದನ್ನು ಹೇಳಿಕೊಡು. ಇದು ನನ್ನ ಎರಡನೇ ವರವೆಂದು ಪ್ರಾರ್ಥಿಸುತ್ತೇನೆ. ಹೇ ನಚಿಕೇತ, ಸ್ವರ್ಗ ಸಾಧನವಾದ ಅಗ್ನಿಯನ್ನು ತಿಳಿದವನಾಗಿ ಹೇಳುತ್ತೇನೆ. ನಚಿಕೇತ, ಈ ಅಗ್ನಿ ಚಯನಕ್ಕೆ, ವೇದಿಕೆ ನಿರ್ಮಾಣಕ್ಕೆ ಎಂತಹ ಇಟ್ಟಿಗೆಗಳು ಬೇಕು, ಎಷ್ಟು ಬೇಕು ಎಂಬುದನ್ನು ತಿಳಿಸಿರುವೆ. ಇನ್ನು ಮುಂದೆ ಈ ಅಗ್ನಿಯು ನಿನ್ನ ಹೆಸರಿನಿಂದಲೇ ಪ್ರಸಿದ್ಧವಾಗುವುದು. ನಚಿಕೇತಾಗ್ನಿ ಎಂದು ಇನ್ನು ಮುಂದೆ ಕರೆಯುತ್ತಾರೆ. ಈ ಮಾಲೆ ಅನೇಕ ಫಲಗಳಿಗೆ ಕಾರಣವಾಗಿದೆ, ಸ್ವೀಕರಿಸು. ಇದೀಗ ನನಗೆ ಸಮಾಧಾನವಾಯಿತು. ಬ್ರಾಹ್ಮಣ ಬಾಲಕನೇ, ಸಂತೃಪ್ತಿಯಾಗಿ ನೀನು ಸ್ವೀಕರಿಸಿದರೆ ನನಗೆ ಶ್ರೇಯಸ್ಸು. ಲೋಕವೆಲ್ಲ ನಿನ್ನನ್ನು ಕಂಡು ಭಯಪಡುವುದನ್ನು ಕೇಳಿದ್ದೇನೆ. ನಿನ್ನ ಹೆಸರನ್ನು ಕೇಳಿದ ಕೂಡಲೇ ನಡಗುವವರನ್ನು ಕಂಡಿದ್ದೇನೆ. ಆದರೆ ನೀನು ನನ್ನನ್ನು ಬರಮಾಡಿಕೊಂಡಿರುವ ರೀತಿ, ಸತ್ಕರಿಸುವ ರೀತಿ ನೋಡಿದರೆ ನಿನ್ನಂಥ ಧರ್ಮೀಯರು ಮೂರು ಲೋಕದಲ್ಲಿಯೂ ಇಲ್ಲ ಎನ್ನಿಸುತ್ತದೆ. ಇನ್ನೂ ಒಂದು ವರ ಬಾಕಿ ಇದೆ, ಅದನ್ನು ಕೇಳು. ನನ್ನ ಮೂರನೇ ವರವೆಂದರೆ, ಸಾವಿನ ನಂತರವೂ ಜೀವವಿದೆ ಎಂದು ಕೆಲವರು ಹೇಳುತ್ತಾರೆ. ಉಳಿದವರು ಅದನ್ನು ಒಪ್ಪುವುದಿಲ್ಲ. ಕಾಲಮಾನಗಳು ನಿನ್ನ ಅಧೀನದಲ್ಲಿರುವುದರಿಂದ ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತೀಯಾ ಎಂದು ಕೇಳುತ್ತಿರುವೆ. ಯಾವುದು ನಿಜ, ಯಾವುದು ಸುಳ್ಳು? ಈ ಪ್ರಶ್ನೆಯನ್ನು ಈ ಬಾಲಕನಿಂದ ನಿರೀಕ್ಷಿಸಿರಲಿಲ್ಲ. ಉತ್ತರಿಸುವುದಕ್ಕೆ ಮುಂಚೆ ಇವನನ್ನು ಪರೀಕ್ಷಿಸುವುದೇ ಒಳ್ಳೆಯದು. ದೇವತೆಗಳಿಗೂ ಇದು ಇನ್ನೂ ತಿಳಿಯದು, ಅಷ್ಟು ಸುಲಭವಲ್ಲ ಅರ್ಥ ಮಾಡಿಕೊಳ್ಳುವುದು. ನೀನಿನ್ನೂ ಚಿಕ್ಕ ಹುಡುಗ, ಈ ಪ್ರಶ್ನೆಯನ್ನು ಬಿಡು, ಬೇರೆ ಏನನ್ನಾದರೂ ಕೇಳು. ನಿನ್ನ ವಿನಃ ಬೇರೆ ಯಾರು ತಾನೇ ಅರ್ಥ ಮಾಡಿಸಲು ಸಾಧ್ಯ ಪ್ರಭು? ನೃತ್ಯವನ್ನು ಅಧಿಕಾರದಿಂದ ಚಲಾಯಿಸುವವರು ಯಾರು? ದಯಮಾಡಿ ತಿಳಿಸು. ನಚಿಕೇತ, ಹಸುಗಳನ್ನು, ಆನೆಗಳನ್ನು, ಬಂಗಾರವನ್ನು ನೀನು ಕೇಳು. ಒಂದು ಸಾಮ್ರಾಜ್ಯವನ್ನೇ ಕೇಳು, ದೀರ್ಘಾಯಸ್ಸನ್ನು ಕೇಳು. ಕ್ಷಣ ಮಾತ್ರದಲ್ಲಿ ನೀಡುತ್ತೇನೆ. ಆದರೆ ಈ ಪ್ರಶ್ನೆ ಬಿಟ್ಟು ಬಿಡು. ಕ್ಷಮಿಸಬೇಕು ಪ್ರಭು, ನನಗೆ ಈ ಕ್ಷಣಿಕವಾದ ವಿಷಯಗಳಲ್ಲಿ ಆಸಕ್ತಿ ಇಲ್ಲ. ನನಗೆ ಯಾವುದರಿಂದ ಶಾಶ್ವತ ಪುಣ್ಯಪ್ರಾಪ್ತಿಯೋ ಅದರ ಬಗ್ಗೆ ಆಸಕ್ತಿ ಇದೆ. ನಾನು ಕೇಳಿರುವ ವರವನ್ನು ಬಿಟ್ಟು ಅನ್ಯವಾದದ್ದನ್ನು ಬೇಡಲಾರೆ. ಈ ಬಾಲಕನಲ್ಲಿ ನಿಜವಾದ ಆಸಕ್ತಿ, ಅರಿತುಕೊಳ್ಳುವ ದೃಢ ಸಂಕಲ್ಪ ಇದೆ. ಸಾಧಾರಣವಾದ ಸುಖ ದುಃಖಗಳಲ್ಲಿ ಆಸಕ್ತಿಯೇ ಇಲ್ಲ. ಅಂದಮೇಲೆ ನಾನಿವನಿಗೆ ರಹಸ್ಯವನ್ನು ತಿಳಿಸುವುದು ಒಳ್ಳೆಯದೇ. ನಚಿಕೇತ, ಮನುಷ್ಯನಿಗೆ ಎರಡು ದಾರಿಗಳಿವೆ. ಬುದ್ಧಿವಂತನಾದವನು ಒಳ್ಳೆಯ ಮಾರ್ಗದಲ್ಲಿ ನಡೆದು ತನ್ನನ್ನು ತಾನು ಕಂಡುಕೊಳ್ಳುತ್ತಾನೆ. ಉಳಿದವರು ಸುಖದ ಹಾದಿಯನ್ನು ಅರಸಿಕೊಂಡು ಹುಟ್ಟು ಸಾವಿನ ವೃತ್ತದಲ್ಲೇ ಸುತ್ತುತ್ತಿರುತ್ತಾರೆ. ಮನುಷ್ಯ ಸತ್ತ ಮೇಲೆ ಅವನ ದೇಹ ಮಾತ್ರ ನಶಿಸುತ್ತದೆ, ಜೀವ ಸಾಯುವುದಿಲ್ಲ. ಅದನ್ನು ಆತ್ಮ ಎಂದು ಕರೆಯುತ್ತಾರೆ. ದೇಹ ಆತ್ಮ ಇವೆರಡು ಒಂದೇ ಅಲ್ಲವೇ? ಅಲ್ಲ, ದೇಹ ಇರುವ ತನಕ ಆತ್ಮ ದೇಹದಲ್ಲಿ ವಾಸ ಮಾಡಿರುತ್ತದೆ.
ರಥದೊಳಗೆ ಯಜಮಾನ ಇರುವ ಹಾಗೆ. ಅವೆರಡು ಬೇರೆ ಬೇರೆ. ಹಾಗಾದರೆ ಆತ್ಮ ಎನ್ನುವುದು ಬುದ್ಧಿ ಅಲ್ಲವೇ? ಅದೂ ಅಲ್ಲ. ರಥದ ಯಜಮಾನನಿಗೆ ರಥ ಓಡಿಸುವ ಚಾಲಕನ ಹಾಗೆ ಆತ್ಮಕ್ಕೆ ಬುದ್ಧಿ. ಆತ್ಮವು ಅಂಗಾಂಗಗಳಿಗೂ ಭಿನ್ನ. ರಥ ಓಡಲು ಹೇಗೆ ಅಶ್ವಗಳು ಬೇಕೋ ಹಾಗೆ ಅಂಗಾಂಗಗಳೂ ಬೇಕು. ಮನುಷ್ಯರನ್ನು ಆ ಅಂಗಾಂಗಗಳು ಬೇರೆ ಬೇರೆ ಕಡೆಗೆ ಎಳೆದುಕೊಂಡು ಹೋಗುತ್ತವೆ. ನೋಡಿದ್ದನ್ನು ಹೇಗೆ ಕಣ್ಣುಗಳು ಸೆಳೆದುಕೊಳ್ಳುತ್ತವೋ ಹಾಗೆಯೇ ಮೂಗು ವಾಸನೆಯನ್ನು, ಕಿವಿ ಸಂಗೀತವನ್ನು, ನಾಲಗೆ ರುಚಿಯನ್ನು, ಚರ್ಮ ಚಳಿ ಬಿಸಿಲನ್ನು ಸೆಳೆಯುತ್ತದೆ. ಅಶ್ವಗಳಿಗೆ ಕಟ್ಟಿದ ಹಗ್ಗಗಳು ಹೇಗೆ ಅಶ್ವಗಳನ್ನು ತಮ್ಮತ್ತ ಸೆಳೆದುಕೊಳ್ಳುತ್ತವೆಯೋ ಹಾಗೆಯೇ ಇಂದ್ರಿಯಗಳನ್ನು ಮನಸ್ಸು ಹಿಡಿತದಲ್ಲಿಟ್ಟುಕೊಳ್ಳುತ್ತದೆ. ಅಶ್ವಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳದಿದ್ದರೆ ಗುರಿ ಮುಟ್ಟಲು ಸಾಧ್ಯವೇ ಇಲ್ಲ. ಅದೇ ರೀತಿಯಲ್ಲಿ ಮನುಷ್ಯರು ತಮ್ಮ ಇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳದಿದ್ದರೆ ಗುರಿ ತಲುಪುವುದು ಸಾಧ್ಯವೇ ಇಲ್ಲ. ನಚಿಕೇತ, ಆತ್ಮಕ್ಕೆ ಹುಟ್ಟಾಗಲಿ ಸಾವಾಗಲಿ ಇಲ್ಲ. ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟುಕೊಟ್ಟ ಮೇಲೆ ಮನುಷ್ಯ ಅಮರ ಎನಿಸಿಕೊಳ್ಳುತ್ತಾನೆ. ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ಬ್ರಹ್ಮತ್ವವನ್ನು ಕಾಣುತ್ತಾನೆ. ಧನ್ಯನಾದೆ ಯಮರಾಜ, ಧನ್ಯನಾದೆ. ಇಂದು ನನ್ನ ಸಂಕಲ್ಪ ಪೂರ್ಣಗೊಂಡಿತು. ಹೋಗು, ನಿನ್ನ ತಂದೆ ತಾಯಿ ನಿನಗಾಗಿ ಕಾದಿದ್ದಾರೆ. ಅವರಿಗೆ ನಿನ್ನ ಆಗಮನದಿಂದ ಸಂತೋಷವಾಗುತ್ತದೆ. ನಿನಗೆ ಮಂಗಳವಾಗಲಿ. ನಚಿಕೇತ, ನನ್ನ ತುಡುಕಿನಿಂದ ನಿನ್ನನ್ನು ಕಳೆದುಕೊಂಡು ಬಿಟ್ಟಿದ್ದೆ. ಕಂದ ಬಾ, ನಿನ್ನಿಂದ ನನ್ನ ಸಿಟ್ಟು ಕೋಪ ಎಲ್ಲವೂ ಶಮನವಾಯಿತು. ಅಪ್ಪ, ನಿಮ್ಮಿಂದಾಗಿ ನಾನು ಮೃತ್ಯು ದೇವತೆಯನ್ನು ಕಾಣುವಂತಾಯಿತು. ಆತನ ಅನುಗ್ರಹ ಪಡೆದು ಬಂದಿರುವೆ. ಕೆಲವು ರಹಸ್ಯಗಳನ್ನ ಕೇಳಿ ತಿಳಿದು ಬಂದಿರುವೆ. ಇವೆಲ್ಲ ನಿಮ್ಮಿಂದಾಗಿಯೇ ಒದಗಿ ಬಂದಿತು. ನಿನ್ನನ್ನು ಮಗನಾಗಿ ಪಡೆದ ಕೀರ್ತಿ ನನ್ನದಾಗಿದೆ ಮಗು. ಈ ಚಿಕ್ಕ ವಯಸ್ಸಿನಲ್ಲಿ ನೀನು ಗಳಿಸಿರುವ ಕೀರ್ತಿ ಲೋಕಮಾನ್ಯವಾದದ್ದು ಮಗು. ನನಗೆ ಅರ್ಥವಾಗದ ಕೆಲವು ಸಂಗತಿಗಳನ್ನು ನೀನು ಗಳಿಸಿಕೊಂಡು ಬಂದಿರುವೆ ಮಗು. ಧನ್ಯ ಧನ್ಯ ನೀನು.